ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ಎಲ್ಲ ಮಾಧ್ಯಮದಲ್ಲಿ ನಲ್ಪಾಡು ಸಿದ್ದುಗ ಹೊಡೆದಿದ್ದಾರೆ ಅಂತೇಳಿ ಪ್ರತಿಯೊಂದು ಚಾನಲ್ನಲ್ಲಿ ಇವತ್ತೇನು ಈಗ ಹರಿದಾಡ್ತಾ ಇದ್ದೆ. ಇದು ನೂರಕ್ಕೂ ನೂರು ಸುಳ್ಳು. ಏ ತಲೆಗೆ ಹೊಡೆದಿದ್ದಾರೆ, ಮೂಗಿಗೆ ಹೊಡೆದಿದ್ದಾರೆ, ತುಟಿ ಹರಿದೋಗಿದೆ ಅಂತ ನಿಮ್ದು ಏನೋ ಫೋಟೋ ಏನು ಹರಿದಾಡ್ತಾ ಇತ್ತಲ್ಲ, ಲೈವ್ ಆಗಿ ಇಲ್ಲಿ ಪ್ರತ್ಯಕ್ಷವಾಗಿ ನಾನು ಇಲ್ಲಿ ಇದ್ದೀನಿ, ನೀವು ನೋಡ್ಬೋದು. ಇಲ್ಲೆಲ್ಲ ನಾನು ಆರಾಮಾಗಿದ್ದೀನಿ. ನಾನು ಒಂದು ಮೀಟಿಂಗ್ಗೆ ಅಂತ ಬಂದಿದ್ದು ನಿನ್ನೆ. ಮೀಟಿಂಗ್ ಮುಗಿಸ್ಕೊಂಡು ನಾನು ಬಳ್ಳಾರಿಗೆ ಹೊರಟಿದ್ದೀನಿ. ಈ ನಾನು ನೋಡ್ತಾ ಇದ್ರೆ ನಿನ್ನೆ ನಲ್ಪಾಡು ಹೊಡೆದಾರಂತೆ ರಾತ್ರಿ, ಏನು ಏನು ಅಂತೇಳಿ. ಅದು ಸತ್ಯಕ್ಕೆ ದೂರವಾದ್ದು. ಇದು ಹೇಳ್ಬೇಕಂದ್ರೆ ಎಲ್ಲರೂ ನನ್ನ ಫ್ಯಾಮಿಲಿಯಿಂದ ಫೋನ್ ಮಾಡಿ ಏನು ಅಡ್ಮಿಟ್ ಆಗಿ ಹಾಸ್ಪಿಟ್ಲಲ್ಲಿ ಏನು ಏನು ಅಂತ ನಾನು ವಿಡಿಯೋ ಕಾಲ್ ಮಾಡಿ ಎಲ್ಲರಿಗೆ ತೋರಿಸೋದಾಗೈತೆ. ಪ್ರತಿ ಕಂಟಿನ್ಯೂ ವಿಡಿಯೋ ಕಾಲ್ ಮಾಡ್ತಾ ಇದ್ದೀನಿ. ಇದು ಬಿಜೆಪಿಯವರು ಏನು ಮಾಡ್ತದಲ್ಲ ಷಡಾಂತರ, ಇದು ಬಿಜೆಪಿಯವರು ಇದನ್ನು ಕ್ರಿಯೇಟ್ ಮಾಡಿ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಯೂತ್ ಕಾಂಗ್ರೆಸ್ ಫ್ಯಾಮಿಲಿ, ನಾವೆಲ್ಲ ಅಣ್ಣ ತಮ್ಮದ್ರು ಇದ್ದಂಗಿದ್ದೀವಿ, ಒಂದು ಫ್ಯಾಮಿಲಿ ತರ ನಾವು ಇದ್ದೀವಿ. ಇಲ್ಲಿ ಯಾವುದೇ ಆ ತರ ಘಟನೆ ನಡೆದಿಲ್ಲ. ಇದು ಎಲ್ಲ ಅದು ಏನು ಹರಿದಾಡ್ತಾ ಇತ್ತಲ್ಲ ಬರೇ ಊಹಾಪೋಹ. ದಯವಿಟ್ಟು ಮಾಧ್ಯಮದವರಿಗೆ ನಾನೊಂದು ವಿನಂತಿ ಮಾಡ್ಕಂತೀನಿ, ದಯವಿಟ್ಟು ನೀವು ನಮ್ಮ ಫ್ಯಾಮಿಲಿಯಿಂದ ಎಲ್ಲರೂ ಭಯ ಬಿದ್ದು ನನ್ನ ಮನಸ್ಸಿಗೆ ಮತ್ತೆ ನಮಗೆಲ್ಲ ಧಕ್ಕೆ ಆಗ್ತಾ ಇದೆ. ಕೈ ಮುಗಿದು ನಿಮಗೆ ಕೇಳ್ಕಂತೀನಿ, ದಯವಿಟ್ಟು ಯಾವ ಚಾನಲಲ್ಲಿ ಪ್ರಿಂಟ್ ಮೀಡಿಯಾ ಆಗಿರ್ಬೋದು ವಿಜುವಲ್ ಮೀಡಿಯಾ ಆಗಿರ್ಬೋದು ದಯವಿಟ್ಟು ಪ್ರಕಟಿಸ್ಬಾಡ್ರಿ. ನಮಗೆ ಧಕ್ಕೆ ಆಗುತ್ತೆ ನಮ್ಮ ಫ್ಯಾಮಿಲಿಗೆ. ದಯವಿಟ್ಟು ಹಂಗೇನಾದರೂ ನೀವು ಪ್ರಕಟಿಸಿದರೆ ನಾನು ಮಾನನಷ್ಟ ಮುಖದ್ದಮೆ ಆಗಬೇಕಾಗುತ್ತೆ ಅಂತ ಈ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ.